ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ಕೆಮನೋಜ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರದ್ದು ಮಾಡಿ ಅಂತ ವಿಶ್ವನಾಥ್ ಅವರು ಆಗ್ರಹ ಮಾಡಿರುವಂಥದ್ದು ಫ್ರೆಂಡ್ಸ್ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಪ್ಪ ಅಂದರೆ ಈಗ ಮಾಮೂಲೆ ನೋಡಿ ಸಿ ಬಿ ಎಸ್ ಸಿಲೆಲ್ಲ ಕ್ಯಾನ್ಸಲ್ ಮಾಡ್ತಾ ಇವ್ರು ಸ್ಟೇಟ್ ಅವರು ಏನೋ ಪ್ರತಿಷ್ಠೆಗೆ ನಡೆಸ್ತಿದ್ದಾರೆ ಅಂತ ವಿಶ್ವನಾಥ್ ಅವರು ಕೇಳಿರುವಂಥದ್ದು ಜೊತೆಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಅದರೂ ಸಹ ಹೇಳಿರುವಂಥದ್ದು ಗೈಸ್ ಆಮೇಲೆ ಹೇಳ್ಬೇಕಾದ್ರೆ ಎಸ್ ಎಸ್ ಎಲ್ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳಾಗಿರ್ತಾರೆ ಆದರೆ ಸೆಕೆಂಡ್ ಪಿ ಯು ಸಿ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಆದರೂ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದೀರಾ ಆದರೆ ಟೆಂತ್ ಎಕ್ಸಾಮ್ನ ಯಾಕೆ ನಡೆಸ್ತಿದ್ದೀರಾ ಅಂತ ಪ್ರಶ್ನಿಸಿರುವಂಥದ್ದು ಜೊತೆಗೆ ಅವರು ಏನು ಹೇಳಿದಾರಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ತುಂಬ ಕೋರ್ಸ್ಗಳಿರ್ತವೆ ನೀವು ಎಕ್ಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಮಾಡಬೇಕಿತ್ತು ಅಂತ ಹೇಳಿರುವಂಥದ್ದು ಈಗ ಟೆಂತ್ ಆದ್ಮೇಲೆ ಅಂದರೆ ಕಮ್ಮಿ ಕೋರ್ಸಸ್ಗಳಿರ್ತವೆ ನಿಮ್ಗೆ ಕಲರ್ಗೆ ಗೊತ್ತಿರ್ಬೋದು ಟೆಂತ್ ಆದ್ಮೇಲೆ ಸೈನ್ಸ್ಗೆ ಹೋಗ್ಬೋದು ಕಾಮರ್ಸ್ಗೆ ಹೋಗ್ಬೋದು ಆರ್ಟ್ಸ್ಗೆ ಹೋಗ್ಬೋದು ಅದು ಬಿಟ್ಟರೆ ಡಿಪ್ಲೊಮಾ ಐಟಿ ಈ ಥರ ಯಾವ್ದಾದ್ರು ಕೋರ್ಸ್ಗೆ ಹೋಗ್ಬೋದು ಆದರೆ ಸೆಕೆಂಡ್ ಪಿ ಯು ಸಿ ಮುಗೋದ್ಮೇಲೆ ಅನೇಕ ಹೇಳಿರುವಂಥದ್ದು ಅದಕ್ಕೆ ನೀವು ಎಕ್ಸಾಮ್ ನಡೆಸಲೇಬೇಕಿತ್ತು ಅಂತ ಹೇಳಿರುವಂಥದ್ದು ಎಕ್ಸಾಂಪಲ್ ಇಂಜಿನಿಯರಿಂಗು ಆಮೇಲೆ ಮೆಡಿಕಲ್ ಫೀಲ್ಡು ಆಮೇಲೆ ಮಾಮೂಲಿ ಬಿ ಕಾಮು ಬಿ ಎಸ್ ಸಿ ಬಿ 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 ಎಮ್ಮು ಆ ಥರ ಅನೇಕ ಕೋರ್ಸ್ಗಳಿರುವಂಥದ್ದು ಅದರಿಂದ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ನಡೆಸಬೇಕಿತ್ತು ಅಂತ ಹೇಳಿರುವಂಥದ್ದು ಫ್ರೆಂಡ್ಸ್ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಟೆಂತ್ ಎಕ್ಸಾಮನ್ನು ನಡೆಸ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮಗೆ ನ್ಯಾಯ ಅನ್ನಿಸ್ತಿದೆಯಾ ಅನ್ಯಾಯ ಅನ್ನಿಸ್ತಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಜೈ ಹಿಂದ್ ವಂದೇ ಮಾತರಂ